ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರಿನ ವಿವಿಧ ದೇವಸ್ಥಾನಗಳಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಹನುಮ ಜಯಂತಿ ಪ್ರಯುಕ್ತ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಸ್ವಾಮಿಗೆ ವಿವಿಧ ರೀತಿಯ ಅಲಂಕಾರ ಮಾಡಲಾಗಿತ್ತು. ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನಿಂದ ಅಲಂಕರಿಸಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು. ವಾನರ ದೇವ ಬಜರಂಗ ಬಲಿ ಆಂಜನೇಯನು ಜನಿಸಿದ ಶುಭ ದಿನ ಇದು. ಹಾಗಾಗಿ ಹಿಂದೂಗಳು ಈ ದಿನವನ್ನ ಹನುಮ ಜಯಂತಿ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಈ ದಿನದಂದು ದೇವಸ್ಥಾನದಲ್ಲಿ ವಿವಿಧ ಹೋಮ ಹವನ ನಡೆಯಿತು. ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ಭಕ್ತರ ಸಾಗರವೇ ಹರಿದು ಬಂದಿತು. ಭಕ್ತಾದಿಗಳಿಗೆ ದೇವಸ್ಥಾನದ ಸಮಿತಿಯವರು ಪ್ರಸಾದವನ್ನ ವಿತರಿಸಿದರು. ಇನ್ನು ಹನುಮಂತಪುರದಲ್ಲಿರುವ ಬೈಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಅಲಂಕಾರವನ್ನ ಮಾಡಲಾಗಿತ್ತು. ದೇವಾಲಯದಲ್ಲಿ ವಿವಿಧ ರೀತಿಯ ಹೂವಿನ ಅಲಂಕಾರ ಸಹ ಮಾಡಲಾಗಿತ್ತು. ವಿವಿಧ ಹೋಮ ಹವನಗಳು ನಡೆಯಿತು. ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಇನ್ನು ತುಮಕೂರಿನ ಬಿಎ ಗುಡಿಪಾಳ್ಯದ ಆಂಜನೇಯ ಸ್ವಾಮಿ ದೇವಸ್ಥಾನ, ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀರಾಮ ದೇವಸ್ಥಾನ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಸ್ವಾಮಿಗೆ ವಿವಿಧ ರೀತಿಯ ಅಲಂಕಾರವನ್ನ ಮಾಡಲಾಗಿತ್ತು. ದೇವನಹಳ್ಳಿಯಲ್ಲಿ ಬಿ ಕೃಷ್ಣಪ್ಪನವರ ಸ್ವಗೃಹ ಬಳಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಪ್ತ ಮಾತೃಕೆಯರ ಮತ್ತು ಮುನೇಶ್ವರ ಸ್ವಾಮಿರವರ ಪ್ರತಿಷ್ಠಾಪನೆ ಮಾಡಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಬಿವಿ ಕೃಷ್ಣಪ್ಪನವರ ಸ್ವಗೃಹದ ಬಳಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಪ್ತ ಮಾತೃಕೆಯರ ಮತ್ತು ಮುನೇಶ್ವರ ಸ್ವಾಮಿರವರ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜಾ ಕಾರ್ಯವನ್ನ ಲೋಕ ಕಲ್ಯಾಣಾರ್ಥಕವಾಗಿ ನಡೆಸಿದರು. ಶುಕ್ರವಾರದಿಂದ ಮಂಗಳವಾರ 5 ದಿನಗಳ ಕಾಲ ಬಿವಿ ಕೃಷ್ಣಪ್ಪ ಕುಟುಂಬದವರಿಗೆ ಸಪ್ತ ಮಾತೃಕೆಯರಾದ ಸಫಲಮ್ಮ ದೇವಿ, ಮುತ್ಯಾಲಮ್ಮ ದೇವಿ, ದುರ್ಗಾ ಮಹೇಶ್ವರಮ್ಮ ದೇವಿ, ಚೌಡೇಶ್ವರಮ್ಮ ದೇವಿ, ಗಂಗಮ್ಮ ದೇವಿ, ಅಣ್ಣಮ್ಮ ದೇವಿ, ಸತ್ಯಮ್ಮ ತಾಯಿ, ಕತ್ತಿ ಮಾರಮ್ಮ ದೇವಿ, ಮಾರಮ್ಮ ಮಹೇಶ್ವರಮ್ಮ ಹಾಗೂ ಮುನೇಶ್ವರ ಸ್ವಾಮಿ ದೇವರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಮುತ್ತೈದೆಯರಿಂದ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅಯ್ಯಪ್ಪನಗರದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿದ್ದ ಎಲ್ಲ ಸಪ್ತಮಾತೃಕೆ ಸಮೇತ ಮುನೇಶ್ವರ ಸ್ವಾಮಿರವರನ್ನ ತರಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಪ್ರಪಂಚವನ್ನೇ ತಲ್ಲನಗೊಳಿಸಿದ ಮನುಕುಲಕ್ಕೆ ಮಾರಕವಾದ ಕೊರೋನಾ ವೈರಸ್ ಸಂಪೂರ್ಣವಾಗಿ ನಿರ್ನಾಮವಾಗಿ ದೇಶದ ಬೆನ್ನೆಲುಬಾದ ರೈತ ಬಾಂಧವರಿಗೂ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಸಕಲ ಮಾನವರಿಗೂ ಸಪ್ತ ಮಾತೃಕೆಯರು ಒಳಿತನ್ನ ಮಾಡಲಿ ಹಾಗೂ ಕಳೆದ ಬಾರಿ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಮಾಡಿದ್ದು ಈ ಬಾರಿ 5 ದಿನಗಳು ದೇವಿಯರನ್ನ ಪ್ರತಿಷ್ಠಾಪಿಸಿ ರಾಜ್ಯಕ್ಕೆ ಒಳಿತಾಗಲಿ, ವಿಜಯಪುರ ಜನತೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಬಿವಿಕೆ ಗ್ರೂಪ್ಸ್ ಮಾಲೀಕ ಬಿವಿ ಕೃಷ್ಣಪ್ಪ ತಿಳಿಸಿದರು. ರಾಜ್ಯ ಪರವಾಗಿ ಜನದ ಪರವಾಗಿ ವೈಕುಂಠ ಏಕಾದಶಿ ಪರವಾಗಿ ಲಕ್ಷ್ಮೀ ವೆಂಕಟೇಶ್ವರ ಪರವಾಗಿ ನವದುರ್ಗಗಳನ್ನು ಹೋದ ವರ್ಷ 9 ನವದುರ್ಗಗಳನ್ನು ಮುನೇಶ್ವರಪ್ಪನ್ನು ಕರ್ಕೊಂಡ್ಬಂದು ಮೂರು ದಿನ ಕಾಲಗಳನ್ನು ವಿಜಯಪುರ ಗ್ರಾಮದಲ್ಲಿ ಒಂದು ದಿನ ಕಾರ್ಯಕ್ರಮವನ್ನು ಮಾಡಿ, ಎರಡನೇ ದಿನ ಮೆರವಣಿಗೆಯನ್ನು ಮಾಡಿ, ಮೂರನೇ ದಿನ ಎಲ್ಲ ಊಟದ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಮನೋರಂಜನೆ ಕಳಿಸ್ಕೊಟ್ಟಿದ್ವಿ. ಹಿಂದೆ ಈ ಸಾರಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದ್ರೂ ಏನು ಅಮ್ಮನವರು ದೇವಶಕ್ತಿಯಿಂದ ಧೈರ್ಯ ಕೊಟ್ಟರು, ಮಾಡೋಣ ಅಂತ ಮಾಡ್ತಾ ಇದ್ವಿ. ಈ ಸಾರಿನೂ ಅದೇ ರೀತಿ 3 ದಿನ ಕಾರ್ಯಕ್ರಮ ಇತ್ತು, ಆದರೂ ಈ ಸಾರಿ 5 ದಿನ ಕಾರ್ಯಕ್ರಮ ಆಗಿದೆ. ಆದರೂ ಮಾಡೋಣ, ಅಮ್ಮನವರು ಧೈರ್ಯ ಕೊಟ್ಟರೆ ಮಾಡೋಣ ಅಂತ, ಅವ್ರ ಶಕ್ತಿಯಿಂದ ಅವ್ರ ಶಕ್ತಿ ತುಂಬಿದ್ರೆ ಮಾಡೋಣ ಅಂತ ಮಾಡ್ತಾ ಇದ್ವಿ. ಕಳೆದ ವರ್ಷದಿಂದ ಬಿವಿ ಕೃಷ್ಣಪ್ಪ ಸಹೋದರರು ಮತ್ತು ಕುಟುಂಬ ವರ್ಗದವರಿಂದ ಸಪ್ತ ಮಾತೃಕೆಯರನ್ನ ಪ್ರತಿಷ್ಠಾಪಿಸಿ ಊರಿನ ಒಳಿತಿಗೆ ಪೂಜಾ ಕೈಂಕರ್ಯ ಮತ್ತು ಹೋಮಗಳನ್ನ ಏರ್ಪಡಿಸಿದ್ದು, ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟ ಹೋಗಲಾಡಿಸಲು ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ದೇವಿಯ ಆಶೀರ್ವಾದ ಪಡೆಯಬೇಕೆಂದು ಹಿರಿಯರಾದ ವೆಂಕಟಮೂರ್ತಿ ತಿಳಿಸಿದರು. ಶ್ರೀ ಆದಿಶಕ್ತಿಗಳನ್ನು ತಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಮತ್ತು ದೇಶದಲ್ಲಿ ಇರುವ ಈ ಕೊರೋನಾ ಪಿಡುಗಿನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅವರ ತಾಯಿಯ ಒಂದು ಆಶೀರ್ವಾದದಿಂದ ಅವರಿಗೆ ಆಗಲಿ ಅಂತ ಈ ಒಂದು ಬೃಹತ್ವಾದ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಅಜಾತ ಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸೇವೆಯನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಎಂ ರಾಜಣ್ಣ ಹೇಳಿದರು.
ಧೀಮಂತ ನಾಯಕ, ಕವಿ ಹೃದಯಿ, ಅಜಾತ ಶತ್ರು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ದೇಶಪ್ರೇಮ, ಸೇವಾ ಮನೋಭಾವನೆ, ನಿಸ್ವಾರ್ಥ ಸೇವನೆಯನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಎಂ ರಾಜನಾಥ್ ತಿಳಿಸಿದರು. ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನದ ಅಂಗವಾಗಿ ಶನಿವಾರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನ ವಿತರಿಸಿ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಪ್ರತಿಮ ನಾಯಕ. ರಾಷ್ಟ್ರೀಯ ಹೆದ್ದಾರಿ ಪರಿಕಲ್ಪನೆಯನ್ನ ಪೂರ್ಣಗೊಳಿಸಿದ ಸಾಧನೆ ಅವರದ್ದಾಗಿತ್ತು. ದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರದೊಂದಿಗೆ ಅಜಾತ ಶತ್ರು ಎನಿಸಿಕೊಂಡ ಅವರು ದೇಶದಲ್ಲಿ ಅಭಿವೃದ್ಧಿ ಪರ್ವವನ್ನೇ ಹುಟ್ಟು ಹಾಕಿದ್ದರು. ನಾವೆಲ್ಲರೂ ಇಂದು ಅವರ ಕನಸಿನ ಹಾದಿಯಲ್ಲಿಯೇ ಸಾಗಿ ದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸುರೇಂದ್ರಗೌಡ ಮಾತನಾಡಿ, ಅಟಲ್ ಜಿ ಅವರ ಕನಸನ್ನ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಡೇರಿಸುತ್ತಿದ್ದಾರೆ. ಪ್ರಧಾನಿ ಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಅಡಿಯಲ್ಲಿ 9 ಕೋಟಿಗೂ ಹೆಚ್ಚು ರೈತರಿಗೆ 18,000 ಕೋಟಿ ರೂಪಾಯಿ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಪಿಎಂ ಕಿಸಾನ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತದೆ. ಈ ಮೊತ್ತವನ್ನ 3 ಕಂತುಗಳಲ್ಲಿ 2,000 ರೂಪಾಯಿಗಳಂತೆ ರೈತರ ಬ್ಯಾಂಕ್ಗಳ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ ಎಂದರು. ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ರಾಘವೇಂದ್ರ, ಸುಜಾತಮ್ಮ, ಮಂಜುಳಮ್ಮ, ರಮೇಶ್, ಮುಖೇಶ್, ಸುಹೇಲ್, ರಘು, ರತ್ನಮ್ಮ, ಅಶ್ವಿನಿ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ನಾಯಿಗಳ ದಾಳಿಗೆ ಹಲವು ಕುರಿಗಳು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಉಳುವಾಡಿ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ನಡೆದಿದೆ. ಚಿಂತಾಮಣಿಯಲ್ಲಿ ನಾಯಿಗಳ ದಾಳಿಗೆ ಹಲವು ಕುರಿಗಳು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಉಳುವಾಡಿ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ನಡೆದಿದೆ. ಗ್ರಾಮದ ನಾರಾಯಣಪ್ಪ ಎಂಬುವರು ತಮ್ಮ ಮನೆ ಸಮೀಪದಲ್ಲಿರುವ ತೋಟದಲ್ಲಿ ಕುರಿಗಳನ್ನ ಸಾಕುತ್ತಿದ್ದು ಏಕಾಏಕಿ ಬೆಳಗ್ಗೆ ನಾಯಿಗಳು ದಾಳಿ ನಡೆಸಿ 6 ಕುರಿಗಳು ಸಾವನ್ನಪ್ಪಿದ್ದು ಹಲವು ಕುರಿಗಳು ಗಾಯಗೊಂಡಿವೆ. ಇದರಿಂದ ನಾರಾಯಣಪ್ಪರವರಿಗೆ 50,000 ನಷ್ಟ ಉಂಟಾಗಿದೆ ಎಂದು ಗೊತ್ತಾಗಿದೆ. ಸ್ಥಳೀಯರು ವರದಿಗಾರರೊಂದಿಗೆ ಮಾತನಾಡಿ, ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ಸಂಭವಿಸಿದೆ ಎಂದು ಹೇಳಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾರಾಯಣಪ್ಪರವರಿಗೆ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿಕೊಂಡರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.